ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ವರ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ನಾನಿವತ್ತು ಬಾಳೆ ದಿಂಡಿ ಪಲ್ಯ ಹೇಗೆ ಮಾಡೋದು ಅನ್ನೋ ರೆಸಿಪಿನ ತೋರಿಸ್ತಾ ಇದ್ದೀನಿ ಕಿಡ್ನಿ ಸ್ಟೋನ್ಗೆ ಇದು ತುಂಬ ಒಳ್ಳೆಯದು ಕಿಡ್ನಿ ಸ್ಟೋನ್ನ ಕರಗಿಸುತ್ತೆ ಅಂತಲೇ ಹೇಳ್ತಾರೆ ನಾನಿಟ್ಟು ಇವಾಗ ಫಸ್ಟು ಒಂದು ಬಾಣಲೆಗೆ ನಿಂಬೆ ಹುಳಿನ ಹೆಣ್ಕೊತಾ ಇದ್ದೀನಿ ಯಾಕೆಂದರೆ ಬಾಳೆ ದಿಂಡು ಕಟ್ ಮಾಡಿದ ಹಾಕಿದ ಮೇಲೆ ಕಪ್ಪಾಗುತ್ತೆ ಆ ಕಪ್ಪಾಗಬಾರ್ದು ಅಂತ ಹೇಳಿಬಿಟ್ಟು ನಾನು ಒಂದು ಬಾಂಟೆಯಲ್ಲಿ ನೀರು ಹಾಕಿ ಅದಕ್ಕೆ ನಿಂಬೆಹಣ್ಣು ಹಿಡ್ಕೊಂಡಿದ್ದೀನಿ ಇವಾಗ ಈ ಮೇಲ್ಭಾಗ ಅಂತ ಇರುವಂಥ ಈ ಸಿಪ್ಪೆಯನ್ನು ತೆಕ್ಕೊಂಬಿಡಬೇಕು ಒಳಗಡೆ ಇರುವಂಥ ದಿಂಡು ಮಾತ್ರ ನಾವು ಅಡುಗೆಗೆ ಉಪಯೋಗಿಸ್ಬೇಕು ನೋಡಿ ಇವಾಗ ಈ ಸಿಪ್ಪೆನ ನಾನು ತೆಕೊತಾ ಇದ್ದೀನಿ ಅದನ್ನು ನೋಡಿ ಈ ರೀತಿ ಆಮೇಲೆ ಕಟ್ ಮಾಡ್ಕೊಂಡು ಕಟ್ ಮಾಡಿಕೊಂಡು ನಾರು ಬರುತ್ತೆ ಆ ನಾರನ್ನ ನಾವು ತೆಗೆದುಬಿಟ್ಟು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಇವಾಗ ಇದಕ್ಕೆ ಮಸಾಲೆಗೆ ಕಾಯಿ ತೊಗೊಂಡಿದ್ದೀನಿ ಒಣಮೆಣ್ಸಿನ್ಕಾಯಿ ಒಂದು ನಾಲ್ಕು ಮತ್ತು ಪೆಪ್ಪರು ಮತ್ತು ಸ್ವಲ್ಪ ಸಾಸಿವೆ ಇಷ್ಟನ್ನು ಹಾಕ್ಕೊಂಡು ರುಬ್ಕೋಬೇಕು ನೀರು ಹಾಕಬಾರ್ದು ಇದು ಡ್ರೈ ಪೌಡ್ರ್ ಥರ ರುಬ್ಬಿಟ್ಕೋಬೇಕು ಈಗ ಇದು ಮಸಾಲೆ ರೆಡಿಯಾಗಿದೆ ಇವಾಗ ನಾವು ಒಗ್ಗರಣೆಗೆ ಒಣಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಬಾಳೆದ ಕಟ್ ಮಾಡಿರೋದು ಇವಾಗ ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಗ್ಗರಣೆಗೆ ಸಾಸಿವೆ ಹಾಕೊತಾಯಿದ್ದೀನಿ ಸಾಸಿವೆ ಹಾಕಿ ಹಣ್ಮೆಣ್ಸಿಕಾಯಿ ಹಾಕಿ ಮತ್ತು ಈರುಳ್ಳಿನ ಹಾಕೊಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈಗ ಈರುಳ್ಳಿ ಫ್ರೈ ಆಗಿದೆ ಈರುಳ್ಳಿ ಇದಕ್ಕೆ ನಾವು ಕಟ್ ಮಾಡಿರುವಂತಹ ಬಾಳೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದಕ್ಕೆ ನಾನಿವಾಗ ಸ್ವಲ್ಪ ಅರಿಶಿನ ಮತ್ತೆ ಉಪ್ಪು ರುಚಿಗೆ ಬೇಕಾದಷ್ಟು ಉಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಕಿಡ್ನಿ ಸ್ಟೋನ್ ಇರುವಂಥವ್ರು ಇದನ್ನು ವಾರಕ್ಕೆ ಒಂದು ಎರಡು ಸಲಿನಾದರೂ ಎರಡರಿಂದ ಮೂರು ಸಲ ತಿಂದರೆ ಒಳ್ಳೆಯದು ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಇದನ್ನು ಬೇಯಿಸ್ಕೊತಾ ಇದ್ದೀನಿ ಈಗ ಸ್ವಲ್ಪ ಬೆಂದಿದೆ ಈಗ ನಾವು ಕೊನೆಗೆ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ ಡ್ರೈ ಪೌಡ್ರು ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದು ಹಾಕಿದ್ಮೇಲೆ ಎರಡು ನಿಮಿಷ ಹ್ಞೂ ಬೇಗ ಬಿಡಬೇಕು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಈಗ ಬಾಳೆ ದಿನ ಪಲ್ಯ ರೆಡಿಯಾಗಿದೆ ಸೊ ಬಾಳೆ ದಿನ ಪಲ್ಯ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್